ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದೀರಿ? ಆರಾಮದೀರಿ ಅನ್ಕೋತೀನಿ. ಹೊಸ ಲಾಗ್ ಜೊತೆ ನಾನು ನಿಮ್ಮ ಶ್ರೀದೇವಿ. ಅಮ್ಮಗನ ಸ್ಕೂಲ್ ಬಿಡಕ್ಕೆ ಹೋಗೋ ಮುಂದ್ರಿ ವಾಷಿಂಗ್ ಮೆಷಿನ್ಗೆ ಅರ್ಬಿ ಹಾಕಿ ಹೋಗಿನ್ರಿ. ಈಗೆಲ್ಲ ವಾಶ್ ಆಗಿದಾವ, ಅವನು ಒಣಗಿ ಹಾಕತ್ತೇನ್ರಿ. ಬಿಸಿಲಂತೂ ಇಲ್ಲಿ ಬಿದ್ದಿಲ್ಲರಿ, ಆ ಸೈಡ್ ಬಿದ್ದೈತಿ. ಒಂದು ಸ್ವಲ್ಪ ಬಿದ್ದೈತಿ, ಇವತ್ತು ಒಂದು ಬೀಳ್ತೈತಿ, ಒಂದು ಬೀಳಂಗಿಲ್ಲ ಬಿಸಿಲು. ನಮ್ಮ ಮನೆ ಕಡೆ ಬರಬೇಕಂದ್ರೆ ಬಿಸಿಲು ಹೋಗಿಬಿಟ್ಟಿರ್ತೈತಿ ರೀ. ಸ್ವಲ್ಪ ಗಾಳಿಗೆ ಒಣಗಲಿ ಅಂತ ಹಾಕಿದ್ನಿ. ಈಗ ಬಾಂಡೆಗಳದು ತೊಳ್ಕೊಳಕತ್ತೇನೆ ನೋಡ್ರಿ. ಅವ್ನು ಬಿಟ್ಟು ಬಂದಿದ್ದು ಮತ್ತೆ ನಾಷ್ಟ ಮಾಡಿದ್ದು ಆವ ಇವ ಬಾಂಡೆಗಳು ಇರ್ತಾವ, ಅವನ್ನೆಲ್ಲ ತೊಳ್ಕೊಬೇಕು ನೋಡ್ರಿ. ಡೈಲಿ ಇಷ್ಟು ವರ್ಕ್ ಇರ್ತೈತಿ. ಆಮೇಲೆ ಇದು ನೀರಿನ ಬಾಟಲ್ಗಳದು ಇರ್ತಾವಲ್ಲ ರೀ, ಅವನ್ನ ಈ ಥರ ಬ್ರಷ್ ಸಿಗ್ತೈತೆ ನೋಡ್ರಿ, ಅದಕ್ಕೆ ತೊಳೆಯಕ್ಕೆ ನೀರಿನ ಬಾಟಲ್ಗಳದು. ನಿಮ್ಗೆ ಯಾರಿಗಾರ ಗೊತ್ತಿಲ್ಲ ಅಂದ್ರೆ ನೋಡ್ರಿ, ತೊಗೋರಿ, ನಿಮಗೂ ಇದು ಅನುಕೂಲ ಆಗ್ತೈತಿ. ಒಳಗೆ ಏನರ ಹೌಸ್ ಕಟ್ಟಿದಂಗೆ ನೀರು ತುಂಬ ತುಂಬ ಹೊಲಸಾಗಿರ್ತೈತಲ್ಲ, ಒಳಗಡೆ ಬ್ರಷ್ ಹಾಕಿ ತೊಳೆದ್ರೆ ಸ್ವಚ್ಛ ಆಕೈತಿ ರೀ. ಗೊತ್ತಿಲ್ಲಂದವ್ರಿಗೆ ಅಷ್ಟೇ ರೀ ನಾ ಹೇಳಿದ್ದೆ, ಮತ್ತಿದು ಗೊತ್ತೈತಿ ಹೇಳಾತೀರಿ ಅನ್ಬೇಡ್ರಿ. ನಾ ರೀ ಈ ರೀತಿಯಾಗಿ ಬಾಟಲ್ಗಳದು ಕ್ಲೀನ್ ಮಾಡ್ಕೊತೇನೆ. ಇವನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ನಾವು ಬರೋ ಟೈಮ್ ಆಕೈತಲ್ರಿ, ಅಡುಗೆನೂ ಮಾಡ್ಬೇಕು, ಅದ್ರ ಸಂಬಂಧ ಪಟಾಪಟ್ ತೊಳ್ಕೊ ಆತೇನಿ. ಮತ್ತು ಇದಷ್ಟೇ ಕೆಲಸ ಇರಂಗಿಲ್ಲ ರೀ, ಇದ್ರ ನಡುವೆ ಏನೈತಿ ಎಡಿಟಿಂಗ್ ಮಾಡಿ ಮತ್ತು ಅಪ್ಲೋಡ್ ಮಾಡಿ ಇಂಥವೇನರ ಕೆಲಸ ಇರ್ತಾವ, ಅವನು ಮಾಡ್ಕೋಬೇಕು. ಅಂಥವೇನರ ಮಾಡಿ ಆದ ನಂತರ ಇವನು ಬಂದು ಅವ್ನು ಬಿಟ್ಟು ಆಮೇಲೆ ಮೊಬೈಲ್ ಹಿಡ್ಕೊಂಡು ಕುಂತಿರ್ತೇನೆ ರೀ, ಎಡಿಟ್ ಮಾಡ್ಕೋತ. ಅದೆಲ್ಲ ಎಡಿಟಿಂಗ್ ಮುಗಿದ ನಂತರ ಅಂದ್ರೆ ಅಷ್ಟೊತ್ತಿಗೆ ಕೆಲಸ ಆಕೈತಿ ರೀ, ಅಷ್ಟೊತ್ತಿಗೆ ಬಂದು ಬಿಡ್ತಾನೆ ನೋಡ್ರಿ. ಇವ್ರು ಕರ್ಕೊಂಡ್ಬರ್ತಾರೆ, ಕೆಲವೊಂದು ಸಲ ನಾ ಹೋಗ್ಬೇಕಾಕೈತ್ರಿ ಕರೆಯಕ್ಕೆ. ಈಗ ಬಾಟಲ್ ಅದು ತೊಳ್ಕೊಂಡಿದ್ನಲ್ಲ ರೀ, ಅದಕ್ಕೆ ನೀರು ತುಂಬಿಡತ್ತೇನಿ, ಬಿಸಿನೀರು ತುಂಬಿಡ್ತೇನೆ ರೀ. ಹಿಂಗೆ ಪದೇ ಪದೇ ನಡೀತಿರ್ತೈತಿ, ಥರ್ಮಸ್ ಒಳಗೆ ಈ ಥರ ಬಿಸಿ ನೀರು ಇರುವಂಥ ಒಂದು ಬಾಟಲ್ ಒಳಗೆ ತುಂಬಿಟ್ಕೋತೇವೆ. ತಣ್ಣೀರು ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡು ಕುಡಿತೀವಿ ರೀ, ಯಾಕಂದ್ರೆ ನೀರು ಫ್ರಿಜ್ ಒಳಗೆ ಈ ಥರ ಅಷ್ಟು ತಂಪಿರ್ತಾವೆ, ಕುಡಿಯೋಕೆ ಆಗಂಗಿಲ್ಲ. ಹಾಗಾಗಿ ಬಿಸಿನೀರು ಕಾಯಿಸಿ ಡೈಲಿ ಈ ಥರ ಬಾಟಲ್ ಒಳಗೆ ತುಂಬಿಟ್ಕೊಂಡಿರ್ತೇವೆ. ಇನ್ನು ನಾನು ಡೊಣಗಾಯಿ ಮತ್ತು ಬಟಾಟಿನ ಕೂಡಿಸಿ ಪಲ್ಯ ಮಾಡತ್ತೇನೆ ರೀ. ಹೆಂಗೆ ಮಾಡ್ತೇನೆ ನೋಡ್ರಿ, ಪಟಾಪಟ ಆಗ್ಬೇಕು ರೀ ಇವು ಕೆಲಸಗಳು. ಅದ್ರ ಜೋಡಿ ಒಂದು ಬಟಾಟಿ ತೊಳೆದು ಸಿಪ್ಪಿ ಹೆರ್ದು ಇಟ್ಕೊಂಡೇನು ರೀ, ಅದನ್ನು ಈಗ ಹೆಚ್ಕೊಳಕತ್ತೇನೆ ನೋಡ್ರಿ. ಇನ್ನು ಹೆಚ್ಕೊಳ್ಳೋದು ಆಯ್ತು ರೀ, ಇನ್ನು ಒಗ್ಗರಣೆ ಹಾಕ್ತೇನೆ ನೋಡ್ರಿ. ಮೊದಲು ಒಗ್ಗರಣೆ ಹಾಕಂಗಿಲ್ಲ ರೀ, ಮೊದಲು ಇವನ್ನ ಬಟಾಟಿ ಮತ್ತು ದೊಣ್ಗಾಯಿ ತಂದು ಅವನ್ನ ಹುರ್ಕೋತೇನೆ ರೀ. ಈ ಥರ ಮಿಕ್ಸ್ ಸಬ್ಜಿ ಮಾಡಿದ್ರೆ ಚಲೋ ಆಗ್ತೈತೆ ರೀ, ಬಟಾಟಿ ಎಲ್ಲರ ಜೋಡಿನೂ ಮಿಕ್ಸ್ ಆಗ್ತೈತಿ, ಟೇಸ್ಟ್ ಆಗ್ತೈತೆ ರೀ. ಈ ಥರ ಮೊದಲು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ರೀ ಬಟಾಟಿನ. ಸ್ವಲ್ಪ ಅಂದ್ರೆ ಕೆಂಪು, ಸ್ವಲ್ಪ ಕೆಂಪು ಆಗ್ತಾವೆ ರೀ, ಮೊನ್ನೆ ಸಲ್ಗಮ್ ಹೆಂಗೆ ಹುರ್ಕೊಂಡಿದ್ನಲ್ಲ ಆ ಥರ ಹುರ್ಕೋಬೇಕು. ಆಮೇಲೆ ಡೊಣಗಾಯಿನೂ ಹುರ್ಕೋಬೇಕು ರೀ ಇದ್ರ ಜೋಡಿ, ಮಸ್ತ್ ಆಗ್ತೈತೆ ರೀ ಇದು ಪಲ್ಲೆ. ಡೈಲಿ ಒಂದೊಂದೇ ಥರ ಮಾಡಿ ಮಾಡಿ ಊಟ ಮಾಡೋದ್ರಿಂದ ಬೇಸರದಂಗೆ ಅನಿಸ್ತೈತಲ್ಲ, ಈ ಥರ ಬೇರೆ ಬೇರೆ ವೆರೈಟಿ ಪಲ್ಯ ಮಾಡೋದ್ರಿಂದ ನಮಗೂ ಮಾಡೋರ್ಗೂ ಬೇಸರ ಆಗೋದಿಲ್ಲ, ತಿನ್ನೋರ್ಗೂ ಬೇಸರ ಆಗೋದಿಲ್ಲ ರೀ. ಈಗ ಒಂದು ಸ್ವಲ್ಪ ಕೆಂಪಾಗಿದೆ ನೋಡಿರಿ, ಒಂದು ತಕ್ಕೊಂಡೇನಿ. ಮತ್ತು ಈಗ ಒಗ್ಗರಣೆ ಹಾಕಂತಲೇ ಮತ್ತು ನೀರು ಇದೆಲ್ಲ ಹಾಕ್ತೇವಲ್ಲ ಅವಾಗ ಕುದೀತಾವೆ ರೀ. ಈಗ ಇವು ಡೊಣಗಾಯಿ ಇನ್ನೂ ಹುರ್ಕೋತೇನೆ ರೀ. ಇವನು ಒಂದು ಸ್ವಲ್ಪ ಹುರ್ಕೋಬೇಕು ರೀ. ಈಗ ಇವನ್ನೆಲ್ಲ ಹುರಿದು ಇಟ್ಕೊಂಡೇನು ನೋಡಿರಿ, ಇನ್ನು ಒಗ್ಗರಣೆ ಹಾಕ್ತೇನೆ ರೀ. ಇದನ್ನು ಒಗ್ಗರಣೆ ಸಾಸ್ವೆ ಎಣ್ಣೆ ತೊಗೊಂಬಂದೇನು ರೀ, ಅದರೊಳಗೆ ಹಾಕತ್ತೇನೆ ನೋಡಿರಿ. ಸಾಸಿವೆ ಎಣ್ಣೆ ಆರೋಗ್ಯಕ್ಕೆ ಒಳ್ಳೇದು ರೀ. ನಾನು ಒಗ್ಗರಣೆ ಎಷ್ಟು ಹಾಕೋ ಸಂಬಂಧ ಒಂದೊಂದು ಬಾಟಲ್ ತಂದು ಇಟ್ಕೊಂಡಿರ್ತೇನೆ, ಹಾಕ್ತಿರ್ತೇವೆ ಅವಾಗವಾಗ, ಅದರೊಳಗೆ ಅಡುಗೆ ಮಾಡ್ತಿರ್ತೇನೆ. ಈಗ ಸಾಸಿವೆ ಜೀರಿಗೆ ಹಾಕಿದ್ದೇನೆ ರೀ, ಉಳ್ಳಾಗಡ್ಡೆ ಹಾಕತ್ತೇನೆ ನೋಡಿರಿ. ಅದು ಹತ್ತಿಲ್ಲ ರೀ, ಕರಿ ಕರಿ ಕಾಣತ್ತೈತಲ್ಲ ಅದೇನು ಹತ್ತಿಲ್ಲ,
ಹಂಗೆ ಕಲರ್ ಆಗೈತದ, ಆದ್ರೆ ಅದಕ್ಕೇನು ಹತ್ಕೊಂಡಿಲ್ಲರಿ. ಇಲ್ಲಂದ್ರೆ ಇದೆಲ್ಲ ಕರಿ ಆಗ್ತಿತ್ತು ನೋಡ್ರಿ. ಅದೇನು ಹುರ್ಕೊಂಡಿದ್ನಲ್ಲ ಅದ ಬಾಳೆ ಒಳಗನ ಒಗ್ಗರಣೆ ಹಾಕತ್ತೇನೆ. ಅರ್ಶಿನ ಪುಡಿ ಹಾಕತ್ತೇನೆ ರೀ ಈಗ. ಸ್ವಲ್ಪ ಅದು ಕರಗ್ದಂಗೆ ಆಗ್ಬೇಕು ರೀ ಟೊಮೆಟೊ, ಆಮೇಲೆ ಅವನ್ನೆಲ್ಲ ಮಿಕ್ಸ್ ಮಾಡಿದ್ರೆ ಆಗ್ತೈತೆ ರೀ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೇನಿ. ಈಗ ಇವನ್ನೆಲ್ಲ ಹಾಕ್ತೇನೆ ನೋಡ್ರಿ ಇದ್ರೊಳಗೆ, ಬಟಾಟಿ ಮತ್ತು ಇವು ಡೊಣ್ಗಾಯಿ ಹುರ್ಕೊಂಡಿದ್ನಲ್ಲ ಅದರೊಳಗೆ ಹಾಕಿದ್ನಿ. ಈಗ ಒಂದು ಸ್ವಲ್ಪ ಮಸಾಲೆ ಪುಡಿ ಹಾಕತ್ತೇನೆ ರೀ. ಇನ್ನು ಈ ಡಬ್ಬಿ ತೆಗೆದು ಇಟ್ಬಿಡ್ತೇನೆ ರೀ, ಅಲ್ಲಿ ಬರ್ಷನ್ ಕಟ್ಟೆ ಒಂದು ಸಂದ ಐತಲ್ಲ ಹಾಕಕ್ಕೆ, ಎಲ್ಲನೂ ಇಟ್ಕೊಳಕಾಗಂಗಿಲ್ಲ. ಈಗ ಉಪ್ಪು ಹಾಕ್ತೇನೆ ರೀ, ಉಪ್ಪು ಖಾರ ಪುಡಿ ಅದು ಹಾಕ್ತೇನೆ. ನೀವು ಒಂದ್ಸಲ ಮಾಡಿ ನೋಡ್ರಿ, ಇದು ಚಲೋ ಅನ್ನಿಸ್ತೈತೆ, ನಿಮಗೂ ಇಷ್ಟ ಆಗ್ತೈತೆ ಇದು ಪಲ್ಲೆ. ಈಗ ಒಂದು ಸ್ವಲ್ಪ ಖಾರ ಪುಡಿನೂ ಹಾಕಿದ್ನಿ ನೋಡ್ರಿ. ಇಲ್ಲಿ ಕೋಲ್ಡ್ ಜಾಸ್ತಿ ಇರೋದ್ರಿಂದ ಅಡ್ವಾನ್ಸಾಗಿ ಅಡುಗೆ ಏನು ಮಾಡಿಡಂಗಿಲ್ಲ ರೀ ನಾನು. ಆಗ ಅಡುಗೆ ಮಾಡಿ ಊಟ ಮಾಡಿ ಹಿಂಗೆ ಒಂದು ಜಗದೊಳಗಿಂದ ಒಯ್ದು ಇಟ್ಕೊಳಗಡ್ದ ಊಟ ಮುಗಿಗೊಡ್ದಂದ್ರೆ ಅದು ಪಲ್ಲೆ ಎಲ್ಲ ಏನು ಬಿಸಿದ ಗರಂ ಅಡುಗೆ ಮಾಡಿರ್ತೇವಲ್ಲ ಆರು ಬಿಟ್ಟಿರ್ತೈತೆ ರೀ, ಅಷ್ಟು ಚಳಿ ಐತ್ರಿ. ನಾ ಹಿಂಗೆ ಮಾಡ್ತಿರ್ತೇನಲ್ಲ ರೀ, ಅವಾಗ ಹಚ್ಚಿಕೊಡ್ತೇನೆ ರೀ ಊಟ ಮಾಡಿರಿ ಅಂದ್ರೆ ಊಟ ಮಾಡಲ್ಲ ರೀ ನಮ್ಮ ಮನೆಯವರು. ಎಲ್ಲ ತೊಗೊಂಬಂದಿಡು ಆಮೇಲೆ ಎಲ್ಲರೂ ಕೂಡಿ ಊಟ ಮಾಡೋನು ಅಂತಾರೆ. ಅಂದ್ರೆ ನಾವ ಮೂರು ಜನ ಕೂಡಿ ಊಟ ಮಾಡೋನು ಅಂತಾರೆ. ನಾನೇನಂತೇನೆ ಬಿಸಿ ಬಿಸಿದು ಊಟ ಮಾಡಲಿ ಹಚ್ಚಿ ಕೊಡ್ತೇನೆ ಅಂತೇನಿಲ್ಲ, ಎಲ್ಲರೂ ಉಣ್ಣು ಬಾ ಅಂತಾರೆ. ಅಷ್ಟೊತ್ತಿಗೆ ಅಂದ್ರೆ ಅದು ಒಯ್ದು ಇಟ್ಕೊಳಗೊಡ್ದು ಆರು ಬಿಟ್ಟಿರ್ತೈತೆ ರೀ. ಈಗ ಪಲ್ಯ ಆಯ್ತು ರೀ, ಒಂದು ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿಟ್ಟಿನಿ. ಈಗ ಕೊತ್ತಂಬರಿ ಹಾಕತ್ತೇನೆ ರೀ ಇದಕ್ಕೆ. ಇನ್ನು ಇದು ಬಾಯಿ ಮುಚ್ಚಿಟ್ಟು ತೆಗೆದು ಬಿಟ್ರೆ ಮುಗೀತು ನೋಡ್ರಿ, ಪಲ್ಯ ಆಯಿತು. ಇನ್ನು ಈಗ ರೊಟ್ಟಿಗೆ ರೀ ಹಿಟ್ಟನ್ನು ಇದನ್ನು ಮಾಡ್ಕೊತೇನೆ ರೀ, ಉಕ್ಕರ್ಸ್ಕೊಳಕತ್ತೇನೆ. ಯಾಕಂದ್ರೆ ಅದು ಹಿಟ್ಟು ಇದನ್ನು ಅಗೈತಲ್ರಿ, ಬಿಸಿ ನೀರು ಅದರೊಳಗೆ ಹಾಕ್ಕೊಂಡ್ರೆ ಜಿಗುಟ್ ಬರೋದಿಲ್ಲ. ಹಾಗಾಗಿ ಮೊದಲು ಒಂದಿಷ್ಟು ನೀರು ಕುದಿಯಾಕಿಟ್ಟು ಆಮೇಲೆ ಅದನ್ನು ಜಿಗುಟ್ ಮಾಡ್ಕೊಂಡು ರೊಟ್ಟಿ ಮಾಡ್ತೇನೆ ರೀ. ಅಕಸ್ಮಾತ್ ಏನರ ರೊಟ್ಟಿ ಹಿಟ್ಟಿಂದ ಜಿಗುಟ್ ಹಾರಿತಂದ್ರೆ ಈ ರೀತಿ ಮಾಡಿದರೆ ಬರ್ತಾವೆ ನೋಡ್ರಿ. ಇಲ್ಲಿ ಆಜುಬಾಜು ಮನೆಯವ್ರಿಗೆ ಇವಾಗ ಗೊತ್ತೇ ಇಲ್ಲರಿ. ಇದು ನಾವು ಈ ಥರ ರೊಟ್ಟಿ ಮಾಡ್ತೇವಲ್ಲ ಅದು ಅವ್ರಿಗೆ ಗೊತ್ತೇ ಇಲ್ಲರಿ. ಇಲ್ಲಿ ಹಿಂಗೆ ರೊಟ್ಟಿ ಮಾಡೋ ಮುಂದೆ ಏನದು ಸೌಂಡ್ ಬರತ್ತಿತ್ತಲ್ಲ ಅಂತ ಕೇಳ್ತಾರೆ ನಾವು ರೊಟ್ಟಿ ಮಾಡೋ ಮುಂದೆ. ಇದು ಹಿಟ್ಟು ಉಕ್ಕರ್ಸ್ಕೊಂಡೇನು ನೋಡ್ರಿ, ಉಕ್ಕರ್ಸ್ಕೋದು ಅಂತಾರ, ಜಿಗುಟ್ ಮಾಡ್ಕೊಳ್ಳೋದು ಅಂತಾರ. ಈಗ ನಾನು ಜಿಗುಟ್ ಮಾಡ್ಕೊಂಡೇನು ರೀ ಇದು. ಇನ್ನು ಇದನ್ನ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟು ಹೆಂಗೆ ನಾದ್ಕೋತೇನಲ್ಲ ಹಂಗೆ ನಾದ್ಕೋತೇನೆ ರೀ ಇದನ್ನ. ಹಿಟ್ಟು ಅದು ನಾದ್ಕೊಂಡೇನಿ, ಈಗ ರೊಟ್ಟಿ ಮಾಡೋಕೆ ಚಾಲು ಆಯ್ತು ನೋಡ್ರಿ. ಹಿಂಗೆ ಬಡಿ ಮುಂದೆ ಸೌಂಡ್ ಬರ್ತೈತಲ್ಲ ಅದಕ್ಕೆ ಕೇಳ್ತಾರೆ ರೀ ಅವರು ಏನದು ಸೌಂಡ ಮನ್ಯಾಗ ಅಂಥೇಳಿ. ಈಗ ರೊಟ್ಟಿ ಆಯ್ತು ನೋಡ್ರಿ, ಈ ಕಡೆ ಹಾಕಿದ್ದೇನೆ ಹಂಚಿನೊಳಗೆ. ಇನ್ನು ನೀರು ಅದು ಹಚ್ಚಬೇಕು, ಪರಾತ ಒಂದು ಸೈಡ್ ಇಡೋದು ರೊಟ್ಟಿ ಒಂದು ಸೈಡ್ ಮಾಡೋದು ಹಿಂಗೆ ಹಾಕೈತಿ, ಯಾಕಂದರೆ ವರ್ಷನ್ ಕಟ್ಟಿ ಸಾಂದ್ ಐತಿದ. ಗರಮ ಗರಂ ರೊಟ್ಟಿ ತಯಾರಾದು ನೋಡ್ರಿ. ಅಷ್ಟೇ ಸಣ್ಣವನ್ನ ಮಾಡ್ತೇನೆ ರೀ, ಯಾಕಂದ್ರೆ ದೊಡ್ಡ ಮಾಡೋಕೆ ಹೋದ್ರೆ ಜಿಗುಟು ಹರಿದುಬಿಡುವಂಥ ಚಾನ್ಸಸ್ ಇರ್ತಾವ, ಹಂಗಾಗಿ ಅಷ್ಟೇ ಸಣ್ಣವ ಮಾಡ್ತೇನೆ ರೊಟ್ಟಿನ. ಅದು ಜಿಗುಟ್ ಭಾಳ ಇಲ್ಲಲ್ರಿ ಹಿಟ್ಟೊಳಗೆ ಅದರ ಸಂಬಂಧ. ಆಯ್ತು ನೋಡ್ರಿ ರೊಟ್ಟಿ ಬರ್ರಿ, ನೀವು ಬಿಸಿ ಬಿಸಿ ರೊಟ್ಟಿ ತಿನ್ನುವಂತ್ರೆ.
देवी क्या बना रहे हो? रोटी। रोटी जवर 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 का रोटी। इसका हवा तो उड़ने दो। ए हम चुच पड़ा बोला। मम्मी क्या बना रहे? पम पम ना रोटी। रोटी आप खाओगे? रोटी नहीं 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 ना, मैं तो ये खाऊंगा। आपको रोटी नहीं वो रोटी। ಇವತ್ತಿನ ಲಾಗ ನಾ ಇಷ್ಟಕ್ಕೆ ಮುಗಿಸತ್ತೇನೆ ರೀ. ಇವತ್ತಿನ ಲಾಗ್ ಒಳಗೆ ನಿಮ್ಗೇನರ ಒಂದು ವಿಷಯ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಇದು ನೀವು ಹಿಂದಿನ ವಿಡಿಯೋದಲ್ಲಿ ಮಾಡಿರುವಂತಹ ಕಮೆಂಟ್ಗಳ್ರಿ. ನಿಮ್ಮ ಅತ್ಯಮೂಲ್ಯವಾದಂಥ ಟೈಮ್ನ ಕೊಟ್ಟು ವಿಡಿಯೋನ ನೋಡಿ ಕಮೆಂಟ್ ಮಾಡಿದ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳ್ರಿ. ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ನನ್ನ ಜೊತೆ ಇರಲಂತ ಕೇಳ್ಕೊತೇನೆ ರೀ. ಮತ್ತು ನಿಮ್ಗೆ ಯಾವ ಥರ ವಿಡಿಯೋಗಳು ಬೇಕು ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ. ವಿಡಿಯೋ ಒಳಗೆ ಏನಾರ ತಪ್ಪಿದ್ರೂ ತಿಳಿಸ್ರಿ, ತಿದ್ಕೋತೀನಿ. ನಿಮ್ಗೆ ಯಾವ ರೀತಿ ವಿಡಿಯೋಗಳು ಬೇಕಲ್ಲ ಹೇಳುತ್ತ ಬರ್ರಿ, ನಾನು ಅದೇ ರೀತಿ ವಿಡಿಯೋಗಳನ್ನ ಮಾಡೋಕ್ಕೆ ಪ್ರಯತ್ನ ಮಾಡ್ತೇನೆ ರೀ. ಮತ್ತು ನಿಮ್ಮ ವಾಟ್ಸಪ್ ಸ್ಟೇಟಸ್ಗದು ಹಾಕ್ರಿ, ಸ್ಟೋರಿಗೆ ಹೀಗೆಲ್ಲ ಹಾಕ್ರಿ. ನನಗೂ ಅದರಿಂದ ವೇವ್ಸ್ ಬರ್ತಾವೆ, ನನಗೂ ಒಂದು ಸ್ವಲ್ಪ ಅನುಕೂಲ ಆಕೈತಿ. ಮತ್ತು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದ ವಿಡಿಯೋ ನೋಡತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ನಮಸ್ಕಾರ ರೀ.